ಆಚಾರ ಬ್ರಾಹ್ಮಣರು ದೇವರು ಆಗಿರ್ಲಿಲ್ಲ ಯಾಕೆ ಅರ್ಥ ಆಗ್ಲಿಲ್ಲ ಈಗ ಕೃಷ್ಣ ಯಾದವ ರಾಮ ಕ್ಷತ್ರಿಯ ಬ್ರಾಹ್ಮಣರನ್ನ ಯಾಕೆ ಒಳ್ಳೆ ಚಂದ ಪ್ರಶ್ನೆ ನಿಜವಾಗಿ ಬ್ರಾಹ್ಮಣ ಸಮಾಜದವ್ರು ಕೇಳಬೇಕಾಯ್ತು ಅಂದರೆ ನಾವು ಯಾವತ್ತೂ ದೇವರಾಗುವುದಿಲ್ಲ ಯು ಬಿಕಮ್ ಗಾಡ್ಸ್ ಅಷ್ಟು ಬ್ರಾಹ್ಮಣ್ಯ ನಮ್ಮದು ನಾವು ಎಲ್ಲರನ್ನೂ ದೇವರು ಮಾಡ್ತೇವೆ ಅರ್ಥ ಆಯ್ತಾ ನಿಮಗೆ ನಾವು ದೇವರು ಹೇಳುವುದಿಲ್ಲ ನಾವು ದೇವರಲ್ಲ ನಮ್ಮನ್ನು ದೇವರಾಗಿಸಬೇಕು ಹೇಳುವುದಿಲ್ಲ ನೀವು ನಮ್ಮ ದೇವರು ಕೂತವ ಗಲ್ಲಾಪೇಟೆಯಲ್ಲಿ ಕೂತವ ಅವ ಹೇಳ್ತಾನೆ ಕಸ್ಟಮರ್ಸ್ ಈಸ್ ಅವರ್ ಗಾಡ್ಸ್ ನಾವು ಅವನನ್ನು ದೇವರು ಹೇಳ್ತೇವೆ ಆದರೆ ಅವನು ಹೇಳ್ತಾನೆ ಗಿರಾಕಿ ಕೇಳಿ ನಮ್ಮ ದೇವರು ಅಂತಾನೆ ನಾವು ಅವರಿಗೆ ಚೆನ್ನಾಗಿ ಪೂಜೆ ಉಪಚಾರ ಮಾಡಿದರೆ ಅವನು ಸಂತೋಷಪಟ್ಟರೆ ನಮ್ಮ ಸಂತೋಷ ಬ್ರಾಹ್ಮಣರು ಯಾವತ್ತೂ ತಾವು ದೊಡ್ಡವರು ಅಂತ ಹೇಳಿಕೊಂಡು ತಿರುಗಲಿಲ್ಲ ನೀವೆಲ್ಲ ದೊಡ್ಡವರು ಅಂತ ಹೇಳಿದವರವರು ಗ್ರೇಟ್ ಈಸ್ ಗಾಡ್ ಹೇಳಿದವರು ಗ್ರೇಟ್ ಈಸ್ ಗಾಡ್ ಹೇಳಲಿಲ್ಲ ಗಾಡ್ ಈಸ್ ಗ್ರೇಟ್ ಹೇಳಬೇಕಾಗಿಲ್ಲ ಅದು ಟ್ರೂ ಗಾಡ್ ಈಸ್ ಗ್ರೇಟ್ ಟ್ರೂ ಮತ್ತು ಗ್ರೇಟ್ ಈಸ್ ಗಾಡ್ ಅಂದ ಬ್ರಾಹ್ಮಣ ದೊಡ್ಡತನ ಎಲ್ಲಿ ಕಾಣ್ತದೆ ಅದು ದೇವರಪ್ಪ ನಾವು ನಿಮ್ಮನ್ನು ಪೂಜೆ ಮಾಡ್ತೇವೆ ಕೃಷ್ಣ ವಿದುರನ ಮನೆಯಲ್ಲಿ ಊಟ ಮಾಡಿದ ಶಬರಿಯಲ್ಲಿ ಹಣ್ಣು ತಿಂದ ರಾಮ ನಮಗೇನಿಲ್ಲ ಅದು ಬ್ರಾಹ್ಮಣ್ಯ ಅಂದರೆ ಜ್ಞಾನದಲ್ಲಿ ಎತ್ತರವ ಏನು ಎತ್ತರ ಕೇಳಿದರೆ ಎಲ್ಲ ಕಡೆಯಲ್ಲಿ ದೇವರನ್ನು ಕಾಣುವುದೇ ಎತ್ತರ ತಾನು ನಾನು ದೇವರು ಅಂತ ಹೇಳಿಕೊಂಡು ಸರ್ಟಿಫಿಕೇಟ್ ಕೊಂಡು ಕುಣಿಯುವುದಲ್ಲ ನೀವು ದೇವರು ಮಹಾರಾಯರೆ ನಿಮ್ಮಲ್ಲಿ ದೇವತ್ವ ಇದೆ ಅದನ್ನು ಉಳಿಸಿಕೊಳ್ಳಿ ಬೆಳೆಸಿಕೊಳ್ಳಿ ಅದನ್ನು ತನ್ನಿ ನೀವು ಹಾಳು ಕುಡಿದು ಹಾಳಾಗಬೇಡಿ ಒಳ್ಳೆಯದು ತಿನ್ನು ದೇವರಾಗಿ ನೀವು ಅದು ಮಾಡಲಿಕ್ಕಿರುವಂಥದ್ದು ನೀವು ವೃತ್ತಿಯಲ್ಲಿ ಭಗವಂತನು ಸ್ವಕರ್ಮಣ ತಮಭ್ಯರ್ಚ್ಯ ನೀವು ಮಾಡುವ ವೃತ್ತಿಯಲ್ಲಿ ದೇವರ ಪ್ರಸಾದ ದೇವರ ಸೇವೆ ಅಂತ ಮಾಡಿ ನಂಬಿ ಉದ್ಧಾರ ಆಗ್ತೀರಿ ಅದೇ ಆಗಲಿ ಬ್ರಾಹ್ಮಣ ಹೇಳಿಕೊಂಡು ಬಂದ ಏನಂತ ನೀನು ದೇವರಾಗುವಂತ ನೀನು ದೇವರಾಗುವಂತ ನಿನ್ನಲ್ಲಿ ದೇವತ್ವ ಬರಲಿ ಅಂದ ಅದನ್ನು ಹೇಳಿಕೊಡ್ತೇನೆ ಅಂದ ಅದನ್ನು ತಿಳಿಸಿಬಿಡ್ತೇನೆ ಅಂದ ಆದರೆ ಕೇಳಲಿಲ್ಲ ಅವರನ್ನೇ ತೊಳೆದ್ರು ಹೆಚ್ಚಿಗೆ ಆಯಿತು ಅಂತ ಈ ಪ್ರಶ್ನೆ ಕೇಳಿದರು ನಿಮ್ಮಲ್ಲಿ ಯಾರು ದೇವರಾಗಿದ್ದಾರೆ ಕೇಳಿದರು ನಮ್ಮಲ್ಲಿ ದೇವರು ಆಗುವುದಿಲ್ಲ ಯಾಕೆಂದರೆ ಆಗುವುದಲ್ಲ ಇರುವುದು ನಿಮ್ಮಲ್ಲಿ ಆಗುವುದು ಅದಕ್ಕೆ ನಾನು ಬಿಕಾಮ್ ಅಂದೆ ನೀವು ಆಗಿರಿ ಅಂದೆ ಇವತ್ತು ಬ್ರಾಹ್ಮಣ ಹಾಗೆ ಉಳಿದಿದ್ದಾನೆ ದಾಕ್ಷಿಣ್ಯ ಮೂರ್ತಿ ಇದ್ದಾನೆ ನೀವು ಹೇಳಿದಾಗೆ ಒಮ್ಮೆಯಾದರೂ ಬ್ರಾಹ್ಮಣನನ್ನು ದೇವರು ಮಾಡಿದ್ರೆ ಬ್ರಾಹ್ಮಣ ಹೇಳೋದಿಲ್ಲ ದೇವರು ಮಾಡು ಅಂತ ಮಾಡಬೇಡಿ ಮಾಡಿದರೂ ಅವನಿಗೆ ಬೇಡ ಅವನೇನು ದೇವರು ಆಗುವುದಿಲ್ಲ ಹೇಳ್ತಾನೆ ನಾನು ದೇವರಲ್ಲ ಅಂತಾನೆ ಅಷ್ಟು ಸೌಜನ್ಯ ಇದೆ ಅವನಿಗೆ ಸಮಾಜವನ್ನು ದೇವರು ಮಾಡ್ತಾನೆ ಮಾಡುವ ಶಕ್ತಿ ಅವನಲ್ಲಿದೆ ಒಬ್ಬ ಚಾಣಕ್ಯ ಬೇಕೇನು ನಿಮಗೆ ಒಬ್ಬ ಶಂಕರದಾಯ ಶರ್ಮ ಅಲ್ಲೇನವನು ಮೊರಾರ್ಜಿ ಯಾರು ಬೇಕು ಅಡ್ವಾನಿ ಯಾರನ್ನು ಹೇಳಲಿ ನಾನು ಇವರೆಲ್ಲ ಆ ಯೋಗ್ಯತೆಯವರೇ ಈ ದೇಶವನ್ನು ನೋಡಿಕೊಂಡು ಬಂದವರು ಅಂತ ನಮ್ಮಲ್ಲಿ ಜಾತಿಯಿಂದ ದೊಡ್ಡವರನ್ನು ಮಾಡುವುದಲ್ಲ ಬುದ್ಧಿಯಿಂದ ನೆನಪಿಟ್ಕೊಳ್ಳಿ ನಾವು ಎಲ್ಲಿಯೂ ಅದನ್ನು ನಾನು ಆಗ ಹೇಳಿದ್ನಲ್ಲ ನಾಯಿಗೆ ಊಟ ಹಾಕುವ ಆಚಾರ್ಯರ ಮೊನೋಪೋಲಿ ನಾಯಿ ಬೇಯಿಸಿದ ನಮ್ಮ ಚಾಂಡಾಲನಿಗೂ ಪಂಕ್ತಿಯಲ್ಲಿ ಊಟ ಕೊಡುವ ಆಚಾರ್ಯರ ಹೃದಯವಂತಿಗೆ ಅರ್ಥ ಮಾಡಿಕೊಳ್ಬೇಕು ನಾವು ಅದು ನೋಡಬೇಕಾಯ್ತು ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ಇದು ಕೃಷ್ಣನ ವಾಕ್ಯ ಎಲ್ಲಿ ದೊಡ್ಡ ಸ್ಥಿತಿ ಇದೆ ಅಲ್ಲಿ ನಾನಿದ್ದೇನೆ ತಿಳ್ಕೊ ಶುನಿಜೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಯಸ್ತಿನಿ ತಿಳಿದವ ಎಲ್ಲದರಲ್ಲಿಯೂ ದೇವರನ್ನು ನೋಡ್ತಾನೆ ತಿಳಿಯದವ ದೇವರನ್ನು ಕಡೆಗಣಿಸ್ತಾನೆ ಆಗುವುದು ಇದು ವಿಷಯ ದೊಡ್ಡತನವನ್ನು ಹೃದಯವಂತಿಕೆಯಿಂದ ಪ್ಲೀಸ್ ಮಾಡುವ ಗುಣ ನಮ್ಮಲ್ಲಿ ಬೇಕು ಪರಗುಣ ಪರಮಾಣುವನ್ ಪರ್ವತಿ ಕೃತ್ಯ ನಿತ್ಯಂ ನಿಜಕೃತಿ ವಿಗಸಂತಹ ಸಂತಿ ಸಂತಕ್ಕಿ ಅಂತಹ ಎಷ್ಟು ಜನ ಇದ್ದಾರೆ ಒಬ್ಬನಲ್ಲಿರತಕ್ಕ ಒಂದು ಸಣ್ಣ ಗುಣವನ್ನಾದರೂ ದೊಡ್ಡದು ಮಾಡಿ ಸಣ್ಣ ದೋಷವನ್ನು ಭೂತಗನ್ನಡಿ ಹಿಡಿದು ನೋಡಿ ಒಂದಾರು ದಿನ ಅದನ್ನು ಹೇಳ್ತಾ 100 ಜನರಿಗೆ ಅದರಲ್ಲಿ ಒಗ್ಗರಣೆ ಸೇರಿಸಿ ಬ್ರಾಡ್ಕಾಸ್ಟ್ ಮಾಡಿ ಬೊಂಬಾಯಾಗಿ ಮಾಡ್ತಾನೆ ಮನುಷ್ಯ ಹಾಳಿನವ ಮತ್ತೊಬ್ಬರ ದೋಷ ಹೇಳಲಿಕ್ಕೆ ನಾವು ಬಂದದ್ದಲ್ಲ ಒಬ್ಬನ ಗುಣವನ್ನು ದೊಡ್ಡದನ್ನಾದರೂ ಸಣ್ಣದಾಗಿ ಪರಿವರ್ತನೆ ಮಾಡಿಕೊಂಡು ನಿನ್ನಲ್ಲಿ ಅಡವಡಿಸಿ ಹೇಳ್ತಾನೆ ಎಷ್ಟು ಜನ ಇದ್ದ ಆದ್ದರಿಂದ ಬ್ರಾಹ್ಮಣ ಇವತ್ತು ಯಾರ ಬಗ್ಗೆಯೂ ಇವತ್ತು ಅವನ ಮರ್ದನಕ್ಕೊಳಗಾದರೂ ಯಾರ ಬಗ್ಗೆಯೂ ಹಂಗಿಸ್ತಾ ಇಲ್ಲ ಇದು ನನ್ನದೇ ಪ್ರಾರಬ್ಧ ಹೇಳ್ತಾನೆ ಹೊರತು ನೀನು ಮಾಡಿದ ತಪ್ಪು ಹೇಳೋದಿಲ್ಲ ಪರಕ್ಕರೋತೀತಿ ಕುಬುದ್ಧಿರೇಷೆ ಎನ್ನುವ ಬುದ್ಧಿವಂತಿಕೆ ಅವನಲ್ಲಿ ಉಂಟು ಇನ್ನೊಬ್ಬ ಮಾಡೋದು ಹಾಳು ಹೇಳುವುದು ಹಾಳು ಎನ್ನುವುದು ಗೊತ್ತುಂಟು ಅವನಿಗೆ ಹೇಳುವುದೇ ಇಲ್ಲ ಇದು ನನ್ನ ಪ್ರಾರಬ್ಧ ಅಂತ ನಾವು ನುಂಗಿಕೊಳ್ಳುತ್ತಾನೆ ನಾವನು ನಿಜವಾಗಿ ಸೊಸೈಟಿಯಲ್ಲಿ ನೋವು ನುಂಗಿಕೊಳ್ಳುವ ಇದ್ದಷ್ಟು ಆದಷ್ಟು ದಾಕ್ಷಿಣ್ಯದಲ್ಲಿ ಕೆಲಸ ಮಾಡುವ ನಾನು ಸತ್ಯ ಹೇಳ್ತೇನೆ ಬೈಬೇಡಿ ಪ್ರತಿಯೊಂದು ಕಮ್ಯುನಿಟಿಯಲ್ಲಿಯೂ ಅವರದ್ದೇ ಆಗಿರತಕ್ಕ ಏನೊಂದು ಸೊಸೈಟಿ ಇರ್ತದೆ ವೃತ್ತಿ ಇರ್ತದೆ ಸಂಸ್ಥೆ ಇರ್ತದೆ ಕಂಪೆನಿ ಇರ್ತದೆ ಅದರಲ್ಲಿ ಅವರ ಜನರನ್ನು ಸೇರಿಸ್ತಾರೆ ಅವರು ಸಾಧ್ಯವಾದಷ್ಟು ಹುಡುಕಿಕೊಂಡು ಸೇರಿಸ್ತಾರೆ ಅದೇ ಬ್ರಾಹ್ಮಣ ವರ್ಗದಲ್ಲಿದ್ದ ಸೊಸೈಟಿ ಕಮ್ಯುನಿಟಿ ಸಂಸ್ಥೆ ಸಂಸ್ಥಾನ ಏನಿದ್ದರೂ ಅದರಲ್ಲಿ ಅವರು ಇನ್ನೊಬ್ಬ ಬ್ರಾಹ್ಮಣನನ್ನು ತನ್ನಲ್ಲಿಗೆ ಕೆಲಸಕ್ಕೆ ತನ್ನ ಇನ್ಫ್ಲುಯೆನ್ಸಲ್ಲಿ ಸೇರಿಸಿಕೊಳ್ಳುತ್ತಾ ಇಲ್ಲ ಸೇರಿಸಿಕೊಳ್ಳುವುದೂ ಇಲ್ಲ ಇದರಿಂದ ಅವನ ಸೋಲನ್ನು ತಿಳ್ಕೊಳ್ಳಿ ನಮ್ಮ ಸೋಲನ್ನು ತಿಳ್ಕೊಳ್ಳಿ ಬಟ್ ಒನ್ ಥಿಂಗ್ ರಿಮೆಂಬರ್ ಇಟ್
ಒಂದು ಸರ್ತಿ ಯಾವ ವಿಶ್ವೇಶ್ವರಯ್ಯ, ನಿಮ್ಗೆ ಗೊತ್ತಿರಬೇಕು, ಸರ್ ಎಂ ವಿಶ್ವೇಶ್ವರಯ್ಯ, ಅವನಿಗೆ ಸರ್ಕಾರದಲ್ಲಿ ಮೈಸೂರು ಸರ್ಕಾರದಲ್ಲಿ ಕೆಲಸ ಬಂತು, ಗವರ್ನರ್ ಆಗುವ ಪೋಸ್ಟ್. ಅಮ್ಮನ ಹತ್ರ ಹೋಗಿ ಹೇಳಿದ, ಅಮ್ಮ ಕರೆದಿದ್ದಾರೆ ಅರಸರು, ನಾನು ದಿವಾನ್ ಆಗ್ತೇನೆ. ಒಳ್ಳೇದು ಮಗನೇ, ಆಗ ಅಲ್ಲ, ನಿನ್ನ ಹತ್ರ ಕೇಳಿ ಆಗ್ತಾ ಇದ್ದೇನೆ. ಆಗಲ್ಲ, ಆಗು, ಆಗಲ್ಲ. ಯಾವ ನಿನ್ನ ಕಡೆ ಜನರು ನನ್ನ ಹತ್ರ ಇನ್ಫ್ಲುಯೆನ್ಸ್ಗೆ ಬರಬಾರ್ದು. ನಾಳೆ ಡನ್. ಇದು ಬ್ರಾಹ್ಮಣ. ಯಾವ ಪ್ರಭಾವಕ್ಕೂ, ಯಾವ ನಾಲಿಗೆಗೂ, ಯಾವ ಇನ್ಫ್ಲುಯೆನ್ಸ್ಗೂ, ಯಾವ ದಾಕ್ಷಿಣ್ಯಕ್ಕೂ ಬಲಿಯಾಗುವುದಿಲ್ಲ, ತೆರೆದುಕೊಳ್ಳುವುದಿಲ್ಲ. ಸತ್ಯ ಪ್ರಾಮಾಣಿಕತೆಯನ್ನೇ ನಂಬುವ ಬ್ರಾಹ್ಮಣ ಯಾವತ್ತೂ ದೇವರಾಗುವುದಿಲ್ಲ. ಅವ ದೇವರು ಮಾಡ್ತಾನೆ, ದೇವರಾಗುವುದಿಲ್ಲ. ಅವನು ದೇವರೇ, ಆದ್ರಿಂದ ಆಗುವುದೇನುಂಟು? ಅದು ಇರಬೇಕು. ಅದು ಚಾರ್ಮ ಬ್ರಾಹ್ಮಣನಿಗೆ ಬಂದರೆ ಖಂಡಿತ ಚೆನ್ನಾಗಿರುತ್ತೆ. ಒಂದು ವಿಷಯ. ಎರಡನೇದ್ದು, ಕಪಿಲ, ದತ್ತ ಇವರೆಲ್ಲ ಬ್ರಾಹ್ಮಣರೇ, ಋಷಿಗಳೇ, ದೇವರಾದದ್ದು ಅವ್ರಿಗೆ ಗೊತ್ತಿಲ್ಲ. ಅವರು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಮಾತ್ರ ನೋಡಿದರು, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಎಲ್ಲ ನೋಡಿದರು. ಅಲ್ಲಿ ಎಲ್ಲಿ ಇಲ್ಲಲ್ಲ ಬ್ರಾಹ್ಮಣ ಅಂದರು. ಕಪಿಲ ಯಾರು ಮತ್ತೆ? ಋಷಿ ಅಲ್ವಾ, ಕರ್ದಮ ಋಷಿಯಲ್ಲಿ ಬಂದ ಬ್ರಾಹ್ಮಣ ಅಲ್ವ. ದತ್ತ ಯಾರು? ದತ್ತಾತ್ರೇಯ, ಬ್ರಾಹ್ಮಣ ಅಲ್ವ, ಅತ್ರೆಯಲ್ಲಿ ಬಂದವ. ಹಾಗಾಗಿ ದೇವರ ರೂಪಗಳು ಇವೆ, ಸುಮ್ಮನೆ ಹೇಳಲಿಲ್ಲ ನಾನು. ಇವ ಟ್ರೇಲ್ ಮನುಷ್ಯನನ್ನು ಉದ್ರೇಕಗೊಳಿಸುವ ಭಾಷಣ ಮಾಡಿದರೆ ಖುಷಿ ಇರ್ತದೆ, ಊಟ ಚೆನ್ನಾಗಿ ಆಗ್ತದೆ. ಹಾಗಾಗಿ ನಿಜವಾಗಿ ನಾವು ಯಾರು ಎನ್ನುವುದು ನೋಡಿಕೊಂಡ್ರೆ ನಾವು ಆಗುವುದೇನೆನ್ನುವುದನ್ನು ಮಾಡಲಿಕ್ಕಾಗತ್ತೆ. ಹಾಗಾಗಿ ಓಕೆ.